ನಾನು ಈಕ್ವಿಡಿಯಾನೋ ಫ್ಯಾಮಿಲಿಗೆ ಸೇರ್ತೀನಿ. ಅದನ್ನ ಕುದುರೆ ಫ್ಯಾಮಿಲಿ ಅಂತ ಕೂಡ ಕರೀತಾರೆ. ಯಾಕ ಗೊತ್ತಾ? ಕತ್ತೆಗಳು ಮತ್ತು ಕುದುರೆಗಳು ನಮ್ ಫ್ಯಾಮಿಲಿಗೆ ಸೇರ್ಕೋತಾರೆ. ನಾನು ಸಸ್ಯಾಹಾರಿ. ಹುಲ್ಲು, ಗಿಡಗಳು, ಎಲೆಗಳು ಅದನ್ನೆಲ್ಲ ಇಷ್ಟಪಟ್ಟು ತಿಂತೀನಿ. ಆಫ್ರಿಕಾದಲ್ಲಿ ಮಾತ್ರ ಸಹಸ್ರಾರು ಸಂಖ್ಯೆಯಲ್ಲಿದ್ದೀವಿ. ದಕ್ಷಿಣ ಆಫ್ರಿಕಾದಲ್ಲಿರೋ ಕೀನ್ಯಾ, ಇಥಿಯೋಪಿಯಾದಲ್ಲಿ ಕಾಣ ಸಿಗ್ತೀವಿ. ಇಂಡಿಯಾದಲ್ಲಿ ಝೂಗಳಲ್ಲಿ ಮಾತ್ರ ಇದೀವಿ ನಾವು. ಎಲ್ಲಾ ಜೀಬ್ರಗಳು ಒಂದಾಗ್ಬಿಡ್ತೀವಿ. ಸಾವಿರಾರು ಜೀಬ್ರಗಳ ಜೊತೆಲಿದ್ದಾಗ ಸಿಂಹಕ್ಕೆ ಬಣ್ಣಗಳು ಕಾಣಿಸಲ್ಲ. ನಮ್ಮನ್ನ ನೋಡ್ಬಿಟ್ಟು ಇದ್ಯಾವ್ದು ಹುಲ್ಲು ಅಂತ ಅನ್ಕೊಂಡು ವಾಪಸ್ ಓಡಾಗ್ಬಿಡುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ, ನಾವು ಹೊಡಿಯೋ ಕಿಕ್ಕಲ್ಲಿ ವಯಸ್ಕ ಸಿಂಹ ಕೂಡ ಸಾಯ್ತೆ ಗೊತ್ತಾ? ನಿಂಗೆ ಅಷ್ಟು ಪವರ್ಫುಲ್ ಕಿಕ್ ನಮ್ದು. ಗರ್ಭಾವಸ್ಥೆಯಲ್ಲಿರೋ ಜೀಬ್ರಾ ಮರಿ ಜನ್ಮ ಕೊಡಕ್ಕೆ 13 ತಿಂಗಳು ಬೇಕಾಗುತ್ತೆ. ಮರಿ ಹುಟ್ಟಿದ ಮೇಲೆ ನಾವು ಅದನ್ನ 2 ದಿನ 3 ದಿನ ಹಿಂದೆ ಹತ್ರ ಬಿಡದೇ ಇಲ್ಲ, ಯಾಕೆಂದ್ರೆ ಅಮ್ಮನ ಧ್ವನಿ, ಅಮ್ಮನ ವಾಸನೆ ಅದ್ ಕಂಡಿಡ್ಕೊಳ್ಳಿ ಅಂತ. ಆಮೇಲೆ ಅದನ್ನ ಕರ್ಕೊಂಡು ಹೋಗ್ತೀವಿ. 6 ನಿಮಿಷದಲ್ಲಿ ನಿಂತ್ಕೊಳ್ಳುತ್ತೆ. 20 ನಿಮಿಷ ಆದ್ಮೇಲೆ ನಡೆದಾಡಕ್ ಸ್ಟಾರ್ಟ್ ಮಾಡುತ್ತೆ. 40 ನಿಮಿಷ ಆದ್ಮೇಲೆ ಓಡುತ್ತೆ. ಒಂಟೆಗಳ ಬಗ್ಗೆ ಮಾತ್ರ ನೀನ್ ಕೇಳಿರ್ತೀಯ? ನಾವು ಕೂಡ 5 ದಿನ ನೀರಿಲ್ಲದೆ ಇರ್ತೀವಿ. ನಿಂಗೆ ಜೀಬ್ರಾ ಕ್ರಾಸಿಂಗ್ ಗೊತ್ತಾ? ಜೀಬ್ರಾ ಕ್ರಾಸಿಂಗ್ ಹೆಸರು ಬಂದಿರೋದೆ ನಮ್ಮಿಂದ. ಕಪ್ಪು ಬಿಳಿ ಪಟ್ಟಿ ರೋಡ್ ಹಾಕಿರ್ತಾರಲ್ಲ ಜನಗಳು ಪಾದಚಾರಿಗಳು ದಾಟೋದಕ್ಕೆ ಅಂತ, ಅದು ನಮ್ಮಿಂದಾನೆ ಬಂದಿದ್ದ ಹೆಸರು. ನಾವು ವಿನಾಶ್ ಅಂಚಲ್ಲಿದ್ದೀವಿ. ಇದೇ ತರ ಮುಂದುವರೆದ್ರೆ ಜೀಬ್ರಾ ನೀವು ಫೋಟೋದಲ್ಲಿ ನೋಡ್ಬೇಕಾಗುತ್ತೆ. ದಯವಿಟ್ಟು ನೀವು ಪರಿಸರನ ಕಾಪಾಡಿ ನಮ್ಮನ್ನು ಉಳಿಸಬೇಕು. ಸಾಕಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡೆ.